ಚೆನ್ನಾಗಿದೆ ಸರ್. ಸರ್, ನಾನೀಗ ಕಾಲ್ ಮಾಡಿದ್ದು ಒಂದು ಇಶ್ಯೂ ಇದೆ. ನಾಳೆಯಿಂದ ನಮ್ಮ ಕನ್ನಡ ಸಂಘಟನೆಗಳು ಕೆಲವರು ಏನು ಮಾಡ್ತಾರಂತೆ, ಮಲ್ಪೆಯಿಂದ ರೋಡನ್ನು ತೆಗೆಯುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತೇಳಿ ನಾನು ಕೇಳಲ್ಪಟ್ಟೆ. ಅದು ಏನಾಗಿದೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಂಡಿತ ನಾನು ಕನ್ನಡ ಸಂಘಟನೆಗಳ ಬಗ್ಗೆ ಬಹಳ ಗೌರವ ಇದೆ, ಎಲ್ಲ ಉಂಟು ಸರ್. ಈಗ ಏನಾಗಿದೆ, ಈ ಕೆಲಸ ಫಸ್ಟಿಗೆ ಒಂದು ಅವರಿಗೆ ಅವೇರ್ನೆಸ್ ಕೊಡಬೇಕು, ಜನರಿಗೆ ಕೊಟ್ಟು ಅಧಿಕಾರಿಗಳ ಮೂಲಕ ಜನ ಕಳಿಸಿ ಏನಾದರೂ ಮಾಡಬೇಕು. ಅದ್ರ ಜೊತೆಯಲ್ಲಿ ಅವ್ರು ಬೇಕಾದ್ರೆ ಬನ್ನಿ, ನಾವು ಮನವಿ ಮಾಡಿಕೊಂಡು ಅದನ್ನು ಮಾಡಬೇಕು. ಮೊನ್ನೆ ಈ ಬೆಂಗಳೂರು ಥರ ಏನಾದರೂ ಅಲ್ಲಿ ಏನಾದರೂ ನಡೀತದೆ, ಇಲ್ಲಿ ಅದು ಇದು ನೋಡಿದ್ರೆ ಇಲ್ಲಿ ಸ್ಟಾರ್ಟಿಂಗ್ ಆಗಿ ಹೋಗೋದು ಕಮ್ಯುನಲ್ಗೆ, ಅದರಲ್ಲಿ ಒಬ್ಬ ಹಿಂದೂ ಇದ್ದರೆ ಸಾಕು ಅದು ಬೇರೆಯೇ ರಂಗ ಹೋಗ್ತದೆ, ಒಬ್ಬ ಮುಸ್ಲಿಂ ಇದ್ದರೆ ಸಾಕು ಇನ್ನೊಂದು ಕಮ್ಯುನಿಟಿ ಒಳದ ಅಂತೇಳಿ ಹೋಗ್ತದೆ. ಈಗ ಈ ರಂಜಾನ್ ಅದು ಇದೆಲ್ಲ ಬರ್ತಾ ಇದೆ ಸರ್. ದಯವಿಟ್ಟು ತಾವು ಅವ್ರಿಗ ಹೋರಾಟ ಮಾಡೋದ್ರಲ್ಲಿ ಅವರು ಒಂದು ವೇಳೆ ಪ್ರತಿಭಟನೆ ಮಾಡೋದಾದರೆ, ಒಂದು ಮನವಿಯನ್ನು ಮಾಡೋದಾದರೆ ನಿಮ್ಮಲ್ಲಿ ಒಂದು ಬಂದು ಮಾಡಲಿ. ದೇ ಆರ್ ಎಂಟೈಟಲ್ಡ್ ಟು ದಟ್. ಮಾತ್ರ ಅವರನ್ನು ಕರೆಸಿ ಒಂದು ತಾವು ಒಂದು ಒಂದು ಮೀಟಿಂಗ್ ಮಾಡಿ ಈ ಥರ ಬೇಡ, ಆ ಕಾರ್ಯವನ್ನು ನಾವು ಅವ್ರ ಹತ್ರ ಮನವೊಲಿಸಿ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ನಾವು ಬಲತ್ಕಾರದಲ್ಲಿ ಹಾಕದೆ ಅವರು ಒಟ್ಟಾರೆ ಇಕ್ಕಿ ಅಕ್ಕಿ ಮಾಡಿದ್ರೆ ಅಲ್ಲ ಮಾಡಲಿಕ್ಕೆ ಬರ್ತಾ ಸರ್. ಸರ್ ಏನಂತ ಖಂಡಿತ ಐ ರೆಸ್ಪೆಕ್ಟ್ ದಟ್. ಹಲೋ, ಏನಾಗ್ತದೆ ಗುಂಪಿರುವಾಗ ಏನೋ ಒಬ್ಬ ತೆಗಿಬೇಕು, ಅದು ಸುಮ್ಮನೆ ಮಾತನಾಗ್ತದೆ, ಅದಾಗ್ತದೆ, ಯಾರೋ ಒಬ್ರು ಮಾತಾಡ್ತಾರೆ ಹಾಗೆ ಹೀಗೆ ಅಂತೇಳಿ. ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲಲ್ಲ ಸರ್. ಒಂದು ನೋಡಿ, ಎಲ್ಲ ಈಗ ಪ್ರವಾಸಿ ಟೂರಿಸಮ್ ಸ್ವಲ್ಪ ಈಗ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು ಆಫ್ಟರ್ ಕೋವಿಡ್. ನಮ್ಮ ಈ ಎಲ್ಲವರ ದೇಶದಿಂದ ಅವರ ರಾಜ್ಯದಿಂದ ಬಂದು ವಿದ್ಯಾರ್ಥಿಗಳಿದ್ದಾರೆ, ಎಲ್ರಿಗೂ ಇಲ್ಲಿ ಹಾರ್ಮೋನಿ ವಿಫಲವಾದರೆ ಭಾಳ ತೊಂದರೆ ಆಗ್ತದೆ ಸರ್. ಅಲ್ಲ, ಅವರ ಮನ ಉಳಿಸ್ಬೋದು ಸರ್. ದೇ ಆರ್ ವೆರಿ ಗುಡ್ ಪೀಪಲ್ ಆ್ಯಂಡ್ ಅವರ ಬಗ್ಗೆ ನನಗೂ ಭಾಳ ರೆಸ್ಪೆಕ್ಟ್ ಇದೆ. ಬಿಕಾಸ್ ಇಲ್ಲಿ ತುಳು ಸಂಸ್ಕೃತಿ ನಮ್ಮ ತುಳುನಾಡಿನಲ್ಲಿ ನಾವು ಕನ್ನಡವನ್ನು ಗೌರವಿಸುವಂಥದ್ದು ನಮ್ಮ ಪ್ರಥಮ ಭಾಷೆಯಾಗಿ. ಐ ಆಮ್ ಆಲ್ಸೋ ಅದಕ್ಕೆ ನಾನು ಸಪೋರ್ಟ್ ಇರ್ಬೋದು. ಮೊನ್ನೆ ಆಗಿ ನೋಡಿ, ಅಲ್ಲಿ ಮೊನ್ನೆ ಬೆಂಗಳೂರಲ್ಲಿ ಸ್ವಲ್ಪ ಎಲ್ಲ ಆಯ್ತಲ್ಲ ಸರ್, ಅದು ಅದಕ್ಕಾಗಿ ತಾವು ಸ್ವಲ್ಪ ಇಲ್ಲಿ ನಾನು ಡಿ ಸಿಗೂ ಹೇಳಿದೆ ಸರ್ ಇದನ್ನು. ದಯವಿಟ್ಟು ಸ್ವಲ್ಪ ತಾವು ಮಾಡಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು.